ಟಿಟಿ ವಾಹನದ ರೂಪದಲ್ಲಿ ಬಂದಂತಹ ಜವರಾಯನ ಅಟ್ಟಹಾಸಕ್ಕೆ 13 ಜನ ಇಹಲೋಕವನ್ನ ತ್ಯಜಿಸಿದ್ದಾರೆ. ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಗುಂಡೇನಹಳ್ಳಿ ಬಳಿ ಇದೀಗ ಎಲ್ಲ ಶವಗಳನ್ನು ಕೂಡ ಶವಾಗಾರದ ಬಳಿ ಪೋಸ್ಟ್ ಮಾರ್ಟಮ್ಗಾಗಿ ತರಲಾಗಿದೆ. ಈ ನಡುವೆ ಮೃತರ ಸಂಬಂಧಿಕರೆಲ್ಲರೂ ಕೂಡ ಇಲ್ಲೇ ನಮ್ಮ ಜೊತೆ ಇದಾರೆ. ಮಾತಾಡೋಣ ಅವ್ರ ಹತ್ರ. ಯಾವಾಗ ಇವರು ಬಂದಿದ್ರು ಮತ್ತು ಎಷ್ಟು ಗಂಟೆಗೆ ಹೋಗಿದ್ರು, ಎಲ್ಲಿಗೆ ಹೋಗಿದ್ರು, ವಾಪಸ್ ಯಾವಾಗ ಬರ್ತಿದ್ರು? ಸೋಮವಾರ ರಾತ್ರಿ 11:30 ಬಿಟ್ಟವ್ರು ಊರು. ಅಲ್ಲಿಂದ ಸವದತ್ತಿಗೆ ಹೋಗಿ, ಸವದತ್ತಿಂದ ಚಿಂಚಿಳಿ ಮಾಯವನ ಗುಡ್ಡಕ್ಕೆ ಹೋಗಿ ಅಲ್ಲಿಂದ ಮಹಾರಾಷ್ಟ್ರ ಬಂದರು. ಅಲ್ಲಿಂದ ಬರಬೇಕಾದ್ರೆ ಈ ಥರ ಆಗಿರೋದು. ಅದರಲ್ಲಿ ಒಟ್ಟು 15 ಸೀಟಿದ್ದು, 15 ಸೀಟಲ್ಲಿ 13 ಸೀಟು ಇದಾಗಿದ್ದಾವೆ ಅಂತಂದು ಹೇಳಿದ್ದಾರೆ. ಇನ್ನೂ ನೋಡಿಲ್ಲ ನಾವು ಏನನ್ನೋದು, ಮುಂದೆ ಗೊತ್ತಾಗತ್ತೆ. ಅವರು ನಮ್ಮ ತಮ್ಮನ ಹೆಂಡತಿ ಅತ್ತೆ ಅಮ್ಮ, ಅದು ಅಮ್ಮರೇ ಇದ್ದಾರೆ ಅದರಲ್ಲಿ. ಅಮ್ಮ ಸೊಸೆ ಒಷ್ಟರು ಬೀಗರು, ನಮಗೆ ಸಂಬಂಧಿಕರು ಒಷ್ಟರು, ಎಲ್ಲ ಸಂಬಂಧಿಕರು, ಎಲ್ಲ ಮಾವುಗಳೇಯ ಸಂಬಂಧಿಕರಲ್ಲ, ಒಂದು ಕ್ಯಾಸ್ಟ್ ಅಲ್ಲ, ಊರಲ್ಲೇ ಸಂಬಂಧಿಕರು ಅಂತೇಳಿ ನೋಡಕ್ಕೆ. ನಮಗೆ ಬೆಳಿಗ್ಗೆ 7 ಗಂಟೆಗೆ ಗೊತ್ತಾಯ್ತು, ಮಾಧ್ಯಮದವರು ಟಿವಿಯಲ್ಲಿ ಕೊಟ್ಟಾಗ ಆಮೇಲೆ ಗೊತ್ತಾಗಿರೋದು, ನಮಗೆ ಮಾಧ್ಯಮದವರೇ ಹೇಳಿದ್ರು. ಹಾಗಾಗಿ ನೋಡೋಣ ಅಂತ ಬಂದಿದ್ದೆ. ಒಂದೇ ಅಂದ್ರೆ ಎಲ್ಲ ಒಂದೇ ಕುಟುಂಬ, ಅಂತಮ್ಗಳು ರಿಲೇಷನ್ ಒಂದೇ ಕುಟುಂಬ, ಒಂದೇ ಕ್ಯಾಸ್ಟ್. ನಮ್ದಿದೆ ಹಾವೇರಿ, ಇಲ್ಲ ಇದು ಪಬ್ಲಿಕ್ ಅಲ್ಲ, ನೋಡಕ್ ಸ್ವಲ್ಪ ಅನುಮತ ಭಾಳ ಆಗಿತ್ತಲ್ಲ, ಅದು ನೋಡಕ್ಲಿಕ್ಕೆ ಅಂತ ಬಂದ್ವಿ. ಇಂಥ ಘಟನೆ ಯಾವಾಗಾರ ಆಗಿತ್ತಾ ಇದೆ ಇಷ್ಟು ದೊಡ್ಡದು? ಅಲ್ಲಿ ಇಲ್ಲಿ ಆಗ್ತಾ ಇರ್ತಾವ್ರಿ. ಈ ನಮ್ನಿ ಘಟನೆ ಆಗಿದ್ದು ಇದೆ ಫಸ್ಟ್. ಹಿಂಗ ಗುಂಡೇನಹಳ್ಳಿ ಕ್ರಾಸ್ ಹತ್ರ ಮೇಟೆಮನ್ನೂರು NH4 ಹತ್ರ ಈ ತರ ಒಂದು ಘಟನೆ ಆಗೈತಿ ಅಂತಂದು ಆಗಿದ್ದು ನೋಡ್ಕೊಂಡು ನಾವು ಏನಾಗಿದೆ ಅಂತ ನೋಡಕಂತ ಬಂದಿವ್ರಿ. ಇನ್ನೊಬ್ಬ ಸಂಬಂಧಿಕರು ಇದಾರೆ, ಅವ್ರ ಹತ್ರ ಮಾತಾಡೋಣ. ನೀವು ಯಾರು, ಯಾರ ಸಂಬಂಧಿಕರು? ನಮ್ಮ ಚಿಕ್ಕಪ್ಪ ಅವರು ಸರ್. ನಮ್ಮ ಅಪ್ಪನ ತಮ್ಮ, ನಮ್ಮ ಚಿಕ್ಕಪ್ಪ, ನಮ್ಮ ಚಿಕ್ಕಮ್ಮ ಇಲ್ಲಿ ಇಲ್ಲಿ ಇದ್ರಲ್ಲಿದ್ದಾರೆ. ಆಮೇಲೆ ಡ್ರೈವರ್ ಕೂಡ ನಮ್ಮ ಚಿಕ್ಕಪ್ಪನ ಮಗ. ಡ್ರೈವರ್ ಆದರ್ಶ. ಅದೇ ಊರವ್ರು ಸರ್, ಎಲ್ಲ ಒಂದೇ ಊರವ್ರು. ಇವರು ನಿಮಗೆ ಗೊತ್ತಿದ್ದಂಗೆ ಯಾವಾಗ ಹೋಗಿದ್ರು ಮತ್ತು ಯಾವಾಗ ಸರ್? ಅವರು ಚಿಂಚಿಲಿ ಮಾಯಂ ಗುಡ್ಡ, ಆಮೇಲೆ ಸವದತ್ತಿ, ಹಿಂಗೆ ಮನೆ ದೇವರಿಗೆ ಹೋಗಿ ಮುಗಿಸ್ಕೊಂಡ್ಬರು. ಇವರು ಎಷ್ಟು 13 ಜನ 14 ಜನ ಹೋಗಿದ್ದಾರೆ ಸರ್. ಈಗ ನಿಮಗೆ ಸಂಬಂಧಿಕರು ಯಾರ್ಯಾರು ಇದ್ದಾರೆ? ನಮ್ಮ ಚಿಕ್ಕಪ್ಪ, ನಮ್ಮ ಚಿಕ್ಕಮ್ಮ, ನಮ್ಮ ತಮ್ಮ, ಎಲ್ಲ ತಿಳ್ಕೊಂಡಿದ್ದಾರೆ. ಅದ್ರಲ್ಲಿ ನಮ್ಮ ಚಿಕ್ಕಪ್ಪನ ಮಗಳು ಒಬ್ಳು ಬದುಕಿದ್ದಾಳೆ, ಹಾಸ್ಪಿಟಲ್ ಇದ್ದಾರೆ. ನಿಮಗೆ ಯಾವಾಗ ಗೊತ್ತಾಗ್ತಿದ್ದು ನೀವು ಎಲ್ಲಿಂದ ಬಂದಿರಿ ಸರ್? ನಾವು ನಮ್ಮ ಅದೇ ಊರಿಂದ, ನಮ್ಮೂರಿಂದನೇ ಬಂದಿರೋ ಸರ್. MIT ಇವತ್ತು ಬೆಳಿಗ್ಗೆ 7 ಗಂಟೆ ಅಷ್ಟೊತ್ತಿಗೆ ಗೊತ್ತಾಯ್ತು ಸರ್, ನ್ಯೂಸಲ್ಲಿ ನೋಡಿದ್ರೆ. ಈಗ ತೀರ್ಕೊಂಡಾರಲ್ಲ ಎಲ್ಲ ಒಂದ ಕುಟುಂಬದವರು ಸರ್? ಬೇರೆ ಬೇರೆ ಕುಟುಂಬನೂ ಇದ್ದಾರೆ, ಪರಿಚಯಸ್ಥರು ಅವರಿಗೆಲ್ಲ ಕರ್ಕೊಂಡು ಹೋಗಿರೋ ಸರ್. ಅವ್ರಿಗೆ ಬೇಕಾದವರಿಗೆ ಕರ್ಕೊಂಡು ಹೋಗಿದ್ದಾರೆ. ಎಲ್ಲರೂ ಸಂಬಂಧಿಕರೇ? ಎಲ್ಲರೂ ಸಂಬಂಧಿಕರೇ ಸರ್. ಅವ್ರನ್ನ ನಿಮಗೆ ಬೆಳಿಗ್ಗೆ ಗೊತ್ತಾಯ್ತು? ಹಾಂ, ಬೆಳಿಗ್ಗೆ 7 ಗಂಟೆ ಅಷ್ಟೊತ್ತಿಗೆ ಗೊತ್ತಾಯ್ತು ಸರ್, ನ್ಯೂಸ್ ನೋಡಿದ್ಮೇಲೆ ಗೊತ್ತಾಯ್ತು. ಡ್ರೈವರ್ ನಿಮ್ಗೆ ಅವರು ಪ್ರೊಫೆಷನಲ್ ಡ್ರೈವರ್ ಏನು ಈ ಗಾಡಿ ಓಡಿಸಕ್ ಬಂದಿದ್ದು? ಅವರು ಹೆಚ್ಚು ಕಮ್ಮಿ ಅವರು ಒಂದು 5-6 ವರ್ಷ ಆಯ್ತು ಸರ್ ಅವರು ಗಾಡಿ ಓಡಿಸಕತ್ತಿ. ಇದು ಸ್ವಂತ ಗಾಡಿ, ಮೊನ್ನೆ 15 ದಿವಸ ಆಯ್ತು ಗಾಡಿ ಸ್ವಂತ ಗಾಡಿ ತಗೊಂಡು. ಹೊಸ ಗಾಡಿ ತಗೊಂಡ್ಮೇಲೆ ಸವದತ್ತಿ ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡ್ಸ್ಕೊಂಬರೋಣ ಅಂತಂದು ಹೋಗಿದ್ರು. ಫ್ಯಾಮಿಲಿ ಅಷ್ಟು ಹೋಗಿದ್ರು ಅವ್ರ ಫ್ಯಾಮಿಲಿ ಎಲ್ಲ, ನಮ್ಮ ಚಿಕ್ಕಪ್ಪ, ಚಿಕ್ಕಮ್ಮ, ನಮ್ಮ ತಮ್ಮ, ತಂಗಿ ಎಲ್ಲ ಹೋಗಿದ್ರು. ಅವರು ಹೊಸ ಗಾಡಿ ಪೂಜೆ ಮಾಡ್ಸಕ್ಕೆ ಹೋಗಿ, ಹೊಸ ಗಾಡಿ ಪೂಜೆ ಮಾಡ್ಸ್ಕೊಂಬರೋಣ ಅಂತ ಹೋದಾಗ ಸರ್, ಇನ್ನು ಗಾಡಿ ಅವ್ರ ಹೆಸರು ಕೂಡ ಆಗಿರಲಿಲ್ಲ. ನಂಬರ್ ಇದೆ ಸರ್, ಅಂದ್ರೆ ಹೊಸ ಗಾಡಿ ಅಂದ್ರೆ ಸೆಕೆಂಡ್ ಹ್ಯಾಂಡ್ಲು ತಗೊಂಡಿದ್ದು ಗಾಡಿ, ಅದು ಸೆಕೆಂಡ್ ಹ್ಯಾಂಡ್ ತಗೊಂಡಿದ್ದು. ಇನ್ನು ಅವ್ರ ಹೆಸರಿಗೂ ಟ್ರಾನ್ಸ್ಫರ್ ಆಗಿಲ್ಲ ಇನ್ನು. ಅದು ಎಲ್ಲ ಸೌದತ್ತಿ ಎಲ್ಲಮ್ಮ ಸರ್. ಹಾಂ ಸರ್. ಇದು ಹೊಸ ಗಾಡಿ ತಗೊಂಡಾಗ ಒಂದು ಸಂಪ್ರದಾಯ ಇರ್ತದೆ, ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಬರೋದು ಅಂತ. ಆ ಕಾರಣಕ್ಕೆ, ಆ ಕಾರಣಕ್ಕೆ ನಾವು ಎಲ್ಲರಿಗೂ ಕರ್ಕೊಂಡು ಸರ್. ಸರ್, ಈಗ ಅವರು 4 ಜನ ಉಳಿದಿದ್ದಾರೆ. ಹೊಸ ಗಾಡಿ ತೆಗೆದುಕೊಂಡಿದ್ರು, ಹೊಸ ಗಾಡಿ ಪೂಜೆ ಮಾಡಿಸೋ ಸಂಬಂಧ ಆಗಿ ಇವರು ಮನೆ ದೇವರಿಗೆ ಹೋಗಿರುವಂಥದ್ದು, ಈಗ ವಾಪಸ್ ಬರೋ ಟೈಮ್ನಲ್ಲಿ ಈ ದುರ್ಘಟನೆ ನಡೆದಿದೆ ಅನ್ನುವಂಥದ್ದು ಸಂಬಂಧಿಕರ ಅಭಿಪ್ರಾಯ. ಕ್ಯಾಮರಾಮನ್ ಪ್ರಕಾಶ್ ಮುಳ್ಳಳ್ಳಿ ಜೊತೆ ಪ್ರಕಾಶ್ ಮುಳ್ಳಿ, ನ್ಯೂಸ್ ಫಸ್ಟ್, ಹಾವೇರಿ.
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.